Good morning, students. Today I am going to teach you about memory, which comes in the second unit of LTP subject. Memory plays an important part in our life. For effective learning, it is essential that we should be able to preserve our past experiences and the outcomes of learning and make use of them whenever it is needed. This kind of process of retaining and reproducing what has been learned is known as remembering. The power of the mind to retain and reproduce is called memory. At the outset, the term memory is derived from the Latin word that is memoria. I repeat, the term memory is derived from the Latin word memoria, which means long remembrance or historical account. In psychology, memory is considered a mental process which provides the basis for all cognitive processes such as problem solving, logical thinking, imagination and decision making. ಪ್ರೀತಿಯ ವಿದ್ಯಾರ್ಥಿಗಳೇ, ಕಲಿಕೆಯಲ್ಲಿ ಸ್ಮೃತಿಗೆ ಬಹಳ ಮಹತ್ವದ ಸ್ಥಾನ ಇದೆ. ನಮ್ಮ ದಿನನಿತ್ಯದ ಜೀವನದಲ್ಲಿಯೂ ಕೂಡ ಸ್ಮೃತಿ ಅಥವಾ ಮೆಮೊರಿ ಬಹಳ ಪ್ರಮುಖವಾದದ್ದು. ಇಲ್ಲಿ ನಾವು ಶೈಕ್ಷಣಿಕವಾಗಿ ನೋಡಿದಾಗ ಕಲಿತ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತಹ ಪ್ರಕ್ರಿಯೆಗೆ ಸ್ಮೃತಿ ಅಂತ ಕರಿತೀವಿ. ಇದು ಪ್ರತಿಯೊಬ್ಬ ಬುದ್ಧಿವಂತ ವರ್ತನೆಯ ಅಗತ್ಯ ಅಂಶವಾಗಿದೆ. ಸ್ಮೃತಿ ಶಕ್ತಿ ಇಲ್ಲದೆ ನಾವು ಏನನ್ನೂ ಕೂಡ ಕಲಿಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ಸ್ಮೃತಿಗೆ ತನ್ನದೇ ಆದಂತಹ ಒಂದು ಮಹತ್ವದ ಸ್ಥಾನ ಇದೆ ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಏಕೆಂದರೆ ಸ್ಮೃತಿಯನ್ನು ನಂತರದ ಪುನಃಸ್ಮರಣೆ, ಗುರುತಿಸುವಿಕೆ ಅಥವಾ ಪುನರ್ ಕಲಿಕೆಯಲ್ಲಿ ಸುಲಭವಾಗುವಿಕೆ ಇವುಗಳಲ್ಲಿ ನಾವು ಕಾಣಬಹುದು. ಸೊ ಹಾಗಾಗಿ ಕಲಿಕೆಯಲ್ಲಿ ಸ್ಮೃತಿಗೆ ವಿಶಿಷ್ಟವಾದಂತಹ ಮಹತ್ವ ಇದೆ. ಫಸ್ಟ್ ಆಫ್ ಆಲ್, ಲೆಟ್ ಅಸ್ ಸೀ ಸಮ್ ಆಫ್ ದ ಡೆಫಿನಿಷನ್ ಅಬೌಟ್ ಮೆಮೊರಿ. Memory is a mental power which consists in learning, retaining and remembering what has previously been learned. This definition is given by Woodworth and Marcus. One more definition which is given by Raeburn: the power that we have to store our experiences and to bring them into the field of consciousness sometime after the experiences have occurred is termed as memory. So ಇಲ್ಲಿ ಸ್ಮೃತಿಗೆ ಸಂಬಂಧಪಟ್ಟಂತೆ ಎರಡು ವಾಕ್ಯಗಳನ್ನು ನಾವು ನೋಡುವ. ಹಿಂದೆ ಕಲಿತಂತಹ ವಿಷಯಗಳನ್ನು ಅಥವಾ ಅನುಭವಗಳನ್ನು ಪುನಃಸ್ಮರಣೆಗೆ ತರುವುದೇ ಸ್ಮೃತಿ. ಇದನ್ನ ವುಡ್ವರ್ತ್ ಮತ್ತು ಮಾರ್ಕ್ಸ್ಮಿಸನ್ ಅವರು ಹೇಳ್ತಾರೆ. ಇನ್ನೊಂದು ರೈಬನ್ ಹೇಳಿದಂತಹ ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ನಾವು ಪಡೆದ ಅನುಭವಗಳನ್ನು ಸಂಗ್ರಹಿಸಿಡುವ ಶಕ್ತಿ ಮತ್ತು ಅನುಭವಗಳು ಜರುಗಿದ ಸ್ವಲ್ಪ ಕಾಲ ನಂತರ ಪ್ರಜ್ಞಾನುಭವಕ್ಕೆ ತಂದುಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಸ್ಮೃತಿ ಎಂದು ಕರೆಯಲಾಗುತ್ತದೆ. ಸೊ ಈ ಎರಡು ವ್ಯಾಖ್ಯಾನವನ್ನು ನಾವು ನೋಡಿದಾಗ ಈ ಸ್ಮೃತಿ ತನ್ನದೇ ಆದಂತಹ ಒಂದು ಪ್ರಕ್ರಿಯೆಯನ್ನು ಹೊಂದಿದೆ. Then this kind of memory process is including four important components or four important stages. So which are the four important stages of memory? These four stages are encoding, storage, retrieval and recognition. ಸ್ಮೃತಿಯ ಪ್ರಕ್ರಿಯೆಯಲ್ಲಿ ನಾಲ್ಕು ಹಂತಗಳನ್ನು ನಾವು ಕಾಣಬಹುದು. ಅವುಗಳೆಂದರೆ ಸಂಕೇತೀಕರಣ, ಎರಡನೇದು ಧಾರಣೆ, ಮೂರನೇದು ಪುನಃಸ್ಮರಣೆ, ನಾಲ್ಕನೆಯದು ಅಭಿಜ್ಞಾನ. ಅಂದರೆ ಸ್ಮೃತಿಯ ಮೊದಲನೆಯ ಹಂತವೇ ಸಂಕೇತೀಕರಣ ಅಥವಾ ಅದನ್ನು ಕಲಿಕೆಯ ಮೊದಲನೆಯ ಹಂತ ಕಂಡು ನಾವು ಕರಿತೀವಿ. ಸೊ ದಟ್ ಈಸ್ ಎನ್ಕೋಡಿಂಗ್ ಈಸ್ ಅ ಫಸ್ಟ್ ಸ್ಟೇಜ್ ಆಫ್ ಮೆಮೊರಿ. ಅರ್ಥಪೂರ್ಣ ಕಲಿಕೆ ಉಂಟಾದಾಗ
ಮಾತ್ರ ನಾವು ಕಲಿತಂತಹ ವಿಷಯಗಳು ನಮ್ಮ ಸ್ಮೃತಿಯಲ್ಲಿ ಉಳಿಯುತ್ತೆ ನಾವು ಕಲಿತಂತಹ ವಿಷಯಗಳು ಮನಸ್ಸಿನಲ್ಲಿ ಸಂಕೇತಗಳಾಗಿ ಶೇಖರಿಸಲ್ಪಡುತ್ತವೆ ಈ ರೀತಿ ಶೇಖರಿಸಲ್ಪಡುವಂತಹ ಕ್ರಿಯೆಯೇ ಧಾರಣೆ ದಟ್ ಈಸ್ ಸೆಕೆಂಡ್ ಸ್ಟೇಜ್ ಹಾಗೆಯೇ ನಾವು ಕಲಿತ ವಿಷಯಗಳನ್ನು ಅಗತ್ಯವಿದ್ದಾಗ ಮನಸ್ಸಿನ ಸಂಗ್ರಹಾಲಯದಿಂದ ಪುನಃ ಪುನಃ ಮನಃಪಟಲದ ಮೇಲೆ ತಂದುಕೊಳ್ಳುವಂತಹ ಕ್ರಿಯೆಯೇ ಪುನಃಸ್ಮರಣೆ ಪುನಃಸ್ಮರಣೆಯು ಧಾರಣೆಯನ್ನು ಅವಲಂಬಿಸಿರುತ್ತದೆ ಧಾರಣೆ ಉತ್ತಮವಾಗಿದ್ದರೆ ಉತ್ತಮವಾದಂತಹ ರೀತಿಯಲ್ಲಿ ಪುನಃಸ್ಮರಣೆ ಆಗುತ್ತೆ ಸೊ ಇಲ್ಲಿ ಧಾರಣೆಗೆ ಒಳಪಟ್ಟ ವಿಷಯ ಅಥವಾ ವಸ್ತುವನ್ನು ನಾವು ಸ್ವತಃ ನೋಡಿದಾಗ ಗುರುತಿಸುವಂತಹ ಕ್ರಿಯೆಯೇ ಅಭಿಜ್ಞಾನ ಸೊ ಈ ಹಿಂದೆ ನೋಡಿದಂತಹ ವ್ಯಕ್ತಿ ಅಥವಾ ವಿಷಯ ನಮ್ಮ ಕಣ್ಣೆದುರಿಗೆ ಬಂದಾಗ ಅಭಿಜ್ಞಾನ ಸಾಧ್ಯವಾಗುತ್ತದೆ ಸೊ ಈ ಪ್ರಕಾರವಾಗಿ ಸ್ಮೃತಿಯ ಪ್ರಕ್ರಿಯೆಯನ್ನು ನಾಲ್ಕು ಹಂತಗಳಲ್ಲಿ ನಾವು ಕಾಣಬಹುದು ಸೊ ಇಲ್ಲಿ ಸ್ಮೃತಿಯ ಮೇಲೆ ಪ್ರಭಾವ ಬೀರುವಂತಹ ಕೆಲವೊಂದು ಅಂಶಗಳನ್ನು ನಾವು ನೋಡುವ ಸ್ಮೃತಿ ತನ್ನದೇ ಆದಂತಹ ಕೆಲವೊಂದು ಪ್ರಕ್ರಿಯೆಯಲ್ಲಿ ನಿರಂತರವಾದಂತಹ ರೀತಿಯಲ್ಲಿ ನಮ್ಮ ಮನಸ್ಸಿನ ಉಳಿಯಬೇಕಾದ್ರೆ ಆ ಸ್ಮೃತಿಯ ಮೇಲೆ ಕೆಲವೊಂದು ಪ್ರಭಾವ ಅಂಶಗಳು ಪ್ರಭಾವನ ಬೀರುತ್ತೆ ವಿಚ್ ಆರ್ ದೀಸ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸ್ ಆನ್ ಮೆಮೊರಿ ದೇ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ವೈಯಕ್ತಿಕ ಭಿನ್ನತೆ ಸೆಕೆಂಡ್ಲಿ ಇಂಟ್ರೆಸ್ಟ್ ಆಸಕ್ತಿ ಥರ್ಡ್ಲಿ ಮೋಟಿವೇಶನ್ ಅಭಿಪ್ರೇರಣೆ ದೆನ್ ಫೋರ್ತ್ ಒನ್ ಲರ್ನರ್ಸ್ ಆಟಿಟ್ಯೂಡ್ ಕಲಿಯುವನ ಮನೋಧೋರಣೆ ಫಿಫ್ತ್ ಒನ್ ನೇಚರ್ ಆಫ್ ಮೆಟೀರಿಯಲ್ ಸಾಮಗ್ರಿಯ ಸ್ವರೂಪ ಸಿಕ್ಸ್ ಒನ್ ಇಂಟೆನ್ಸಿಟಿ ತೀವ್ರತೆ ಸೆವೆಂತ್ ಒನ್ ಡಿಸ್ಟೈರ್ಟ್ನೆಸ್ ಭಿನ್ನತೆ ಏಯ್ತ್ ಒನ್ ರೆಸೆನ್ಸಿ ನವೀನ ನೈಂತ್ ಒನ್ ಮೀನಿಂಗ್ಫುಲ್ನೆಸ್ ಅರ್ಥಪೂರ್ಣತೆ ಟೆಂತ್ ಒನ್ ಡ್ಯುರೇಷನ್ ಅಂದರೆ ಅವಧಿ ಲೆವೆಂತ್ ಒನ್ ಅಮೌಂಟ್ ಆಫ್ ಲರ್ನಿಂಗ್ ಕಲಿಕೆಯ ಪ್ರಮಾಣ ಅಮೌಂಟ್ ಆಫ್ ಲರ್ನಿಂಗ್ ದೆನ್ ಲಾಸ್ಟ್ ಒನ್ ಈಸ್ ಅಟೆನ್ಷನ್ ಅವಧಾನ ಸೊ ಈ ಎಲ್ಲ ಅಂಶಗಳು ಸ್ಮೃತಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಸೊ ಇಲ್ಲಿ ಯಾವ ಯಾವ ಅಂಶಗಳು ಧನಾತ್ಮಕವಾದಂತಹ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತದೆಯೋ ಅಂತಹ ಸಂದರ್ಭಗಳಲ್ಲಿ ಸ್ಮೃತಿ ಅಥವಾ ಸ್ಮರಣೆ ಉತ್ತಮವಾದಂತಹ ರೀತಿಯಲ್ಲಿ ಇರುತ್ತೆ ಸೊ ಈ ಪ್ರಕಾರವಾಗಿ ಸ್ಮೃತಿ ತನ್ನದೇ ಆದಂತಹ ಅನೇಕ ಅಂಶಗಳ ಮೇಲಿಂದ ಅದು ಪ್ರಭಾವಕ್ಕೆ ಒಳಗಾಗುತ್ತೆ ದೆನ್ ಟೈಪ್ಸ್ ಆಫ್ ಮೆಮೊರಿ ಸೊ ಇಲ್ಲಿ ಸ್ಮೃತಿಯಲ್ಲಿ ಕೆಲವೊಂದು ಪ್ರಕಾರಗಳಿದ್ದಾವೆ ಆ ಪ್ರಕಾರಗಳಲ್ಲಿ ಪ್ರಮುಖವಾಗಿ ಮೂರು ಪ್ರಕಾರಗಳನ್ನು ನಾವಿಲ್ಲಿ ನಾವು ನೋಡ್ತೀವಿ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಮೆಮೊರಿ ಆ್ಯಂಡ್ ದೀಸ್ ತ್ರೀ ಟೈಪ್ಸ್ ಆಫ್ ಮೆಮೊರಿ ಆರ್ ಸೆನ್ಸರಿ ಮೆಮೊರಿ ಶಾರ್ಟ್ ಟರ್ಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿ ಅಂದರೆ ಮೆಮೊರಿಯಲ್ಲಿ ಸ್ಮೃತಿಯಲ್ಲಿ ಮೂರು ಪ್ರಕಾರಗಳು ಒಂದು ಸೆನ್ಸರಿ ಮೆಮೊರಿ ಅಂದರೆ ಇಂದ್ರಿಯ ಸ್ಮೃತಿ ನಾವು ಯಾವುದಾದರೂ ಕೆಲವು ವಸ್ತುಗಳ ಅಥವಾ ವಿಷಯಗಳ ಅನುಭವ ಪಡೆದ ನಂತರ ತಕ್ಷಣವೇ ನಮ್ಮ ಇಂದ್ರಿಯ ವ್ಯವಸ್ಥೆಯಿಂದ ಉದ್ದೀಪನ ಮರೆಯಾದ ನಂತರವೂ ಮಾಹಿತಿಯ ಪ್ರತಿಬಿಂಬವನ್ನು ಅಲ್ಪಕಾಲದವರೆಗೆ ಉಳಿಸಿಕೊಳ್ಳುವುದನ್ನು ಇಂದ್ರಿಯ ಸ್ಮೃತಿ ಎನ್ನುವರು ಎರಡನೇದಾಗಿ ಅಲ್ಪಕಾಲದ ಸ್ಮೃತಿ ಶಾರ್ಟ್ ಟರ್ಮ್ ಮೆಮೊರಿ ನಾವು ಪಡೆದ ಇಂದ್ರಿಯ ಪ್ರತಿಬಿಂಬವನ್ನು ನೆನಪಿಟ್ಟುಕೊಳ್ಳಬೇಕಾದರೆ ಅದನ್ನು ಅಲ್ಪಕಾಲದ ಸ್ಮೃತಿಗೆ ವರ್ಗಾಯಿಸಬೇಕಾಗತ್ತೆ ಇಲ್ಲಿ ಪ್ರತಿಬಿಂಬವನ್ನು 30 ಸೆಕೆಂಡ್ಗಳು ಅಥವಾ ಅದಕ್ಕಿಂತ ಕಡಿಮೆ ಅವಧಿಯವರೆಗೆ ಮಾತ್ರ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಇದು ತಾತ್ಕಾಲಿಕ ಸಂಗ್ರಹಣೆ ಮಾತ್ರ ಸೊ ಇದನ್ನು ನಾವು ಅಲ್ಪಕಾಲದ ಸ್ಮೃತಿ ಎಂದು ಕರಿತೀವಿ ಮೂರನೇದು ಲಾಂಗ್ ಟರ್ಮ್ ಮೆಮೊರಿ ಅದೇ ದೀರ್ಘಕಾಲದ ಸ್ಮೃತಿ ನಾವು ಕಲಿತಂತಹ ವಿಷಯಗಳು ಪುನರಾವರ್ತನೆಯಿಂದ ದೀರ್ಘಕಾಲದ ಸ್ಮೃತಿಯಲ್ಲಿ ಹೆಚ್ಚು ಕಡಿಮೆ ಶಾಶ್ವತವಾಗಿ ಶೇಖರಣೆಯಾಗುತ್ತೆ ಅವುಗಳನ್ನು ನಮಗೆ ಅಗತ್ಯವಾದ ಸಂದರ್ಭಗಳಲ್ಲಿ ನೆನಪಿಗೆ ತಂದುಕೊಳ್ಳಲು ಸಾಧ್ಯವಾಗುತ್ತೆ ಸೊ ಇದನ್ನು ದೀರ್ಘಕಾಲದ ಸ್ಮೃತಿ ಅಂತ ಕರಿತೀವಿ ಸೊ ಇಲ್ಲಿ ಅಲ್ಪಕಾಲದ ಸ್ಮೃತಿಯಿಂದ ದೀರ್ಘಕಾಲದ ಸ್ಮೃತಿಗೆ ವಿಷಯಗಳು ವರ್ಗಾವಣೆಯಾಗಲು ಕೆಲವು ಪ್ರಕ್ರಿಯೆಗಳು ಬೇಕಾಗುತ್ತೆ ಅದು ಪುನರುಚ್ಚಾರಣೆ ಪುನರ್ಕಲಿಕೆ ಸಾಂಕೇತಿಕರಣ ಮೂಲಕ ದೀರ್ಘಕಾಲದ ಒಂದು ಸ್ಮೃತಿಗೆ ವರ್ಗಾವಣೆ ಆಗುತ್ತೆ ಸೊ ಈ ಪ್ರಕಾರವಾಗಿ ಸ್ಮೃತಿಯಲ್ಲಿ ಮೂರು ವಿಧಗಳನ್ನು ನಾವು ಕಾಣ್ತೀವಿ ಇಂದ್ರಿಯ ಸ್ಮೃತಿ ಅಲ್ಪಕಾಲದ ಸ್ಮೃತಿ ಮತ್ತು ದೀರ್ಘಕಾಲದ ಸ್ಮೃತಿ ಸೊ ಹಾಗೆಯೇ ಈಗಾಗಲೇ ಹೇಳಿದ ಹಾಗೆ ಒಂದು ಮೆಮೊರೈಸೇಷನ್ ಎಂದಾಗ ದೇರ್ ಆರ್ ಸರ್ಟನ್ ಮೆಥಡ್ಸ್ ಆಫ್ ಮೆಮೊರೈಸೇಷನ್ ಸೊ ವಿಚ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಮೆಮೊರೈಸೇಷನ್ ಹಿಯರ್ ಸ್ಮೃತಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ನೋಡಿದ್ವಿ ಹಾಗೆ ಸ್ಮರಣೆಯ ವಿಧಾನಗಳನ್ನು ನಾವು ಈಗ ನೋಡುವ
methods of memorization. Some of the important methods are recitation method, andre adana navu kanta paata paddhati antanu karitevi. Second one is spaced and unspaced method, antara mattu nirantara vidhana anteli. Third one is part and whole method, idi mattu bidi vidhana. Meaningful and rote learning, ಅರ್ಥಪೂರ್ಣವಾದಂತಹ ಅಥವಾ ಕಂಡಪಾಡದ ರೀತಿಯಲ್ಲಿ ನಡೆಯುವಂತಹ ಕಲಿಕೆ. ದೆನ್ ಪ್ರಿನ್ಸಿಪಲ್ಸ್ ಆಫ್ ಅಸೋಸಿಯೇಷನ್, ದಟ್ ಈಸ್ ಸಂಯೋಜನಾ ವಿಧಾನ ಅಂತ ಅಸೋಸಿಯೇಷನ್ ಮೆಥಡ್ ಅಂತ. ಇದರಲ್ಲಿ ಲಾ ಆಫ್ ಎಕೋನಿಟಿ, ಲಾ ಆಫ್ ಸಿಮಿಲಾರಿಟಿ ಅಂಡ್ ಲಾ ಆಫ್ ಕಾಂಟ್ರಾಸ್ಟ್, ಈ ಮೂರು ಪ್ರಮುಖವಾದಂತಹ ಲಾ ಅಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಈ ಸ್ಮರಣೀಯ ವಿಧಾನಗಳನ್ನು ನಾವು ನೋಡಿದಾಗ ಕೆಲವೊಂದನ್ನ ಅಂಶಗಳನ್ನು ನಾವು ಕಲಿಯಬೇಕಾದಂತಹ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ಅದನ್ನು ಯಾಂತ್ರಿಕವಾಗಿ ಕಂಠಪಾಠ ಮಾಡುವಾಗಿ ಕಲಿಯಬಹುದು. ಸೊ ಇನ್ನೊಂದು, ಇಲ್ಲಿ ಪ್ರಮುಖವಾಗಿ ಸ್ಪೇಸ್ಡ್ ಆ್ಯಂಡ್ ಅನ್ಸ್ಪೇಸ್ಡ್ ಮೆಥಡನ್ನು ನೋಡಿದಾಗ, ಅಂತರ ಮತ್ತು ನಿರಂತರ ಅಭ್ಯಾಸವನ್ನು ನೋಡಿದಾಗ, ಕಲಿಕೆಯ ಪ್ರಯತ್ನಗಳ ನಡುವೆ ಸ್ವಲ್ಪ ಅವಧಿಯ ವಿಶ್ರಾಂತಿ ತೆಗೆದುಕೊಂಡು ಕಲಿಯುವಂತಹ ವಿಧಾನಕ್ಕೆ ನಾವು ಇಲ್ಲಿ ಅಂತರ ವಿಧಾನ ಅಂತ ಕರೀತೀವಿ. ಸೊ ಇಲ್ಲಿ ಪ್ರಯತ್ನಗಳ ನಡುವೆ ವಿರಾಮ ಅವಧಿ ಎಷ್ಟಿರಬೇಕು ಎಂಬುದನ್ನು ಕಲಿಯಬೇಕಾದಂತಹ ವಸ್ತುವಿನ ಸ್ವರೂಪ ಮತ್ತು ಕಲಿಯುವ ವ್ಯಕ್ತಿಯ ಸಾಮರ್ಥ್ಯವನ್ನು ನಿರ್ಧಾರ ಮಾಡುತ್ತೆ. ಸೊ ಹಾಗೆಯೇ ಇಲ್ಲಿ ಎರಡನೇದು, ಕಲಿಯಬೇಕಾದಂತಹ ವಿಷಯಗಳನ್ನು ಪ್ರಯತ್ನಗಳ ನಡುವೆ ವಿಶ್ರಾಂತಿ ಪಡೆಯದೇ ಒಮ್ಮೆಲೆ ನಿರಂತರವಾಗಿ ಕಲಿಯಲು ಪ್ರಯತ್ನಿಸುವುದಕ್ಕೆ ನಿರಂತರ ಅಭ್ಯಾಸ ಎಂದು ಹೆಸರು. ಸೊ ಈ ವಿಧಾನದಲ್ಲಿ ಕಲಿಯಲು ಪ್ರಾರಂಭಿಸಿದಂತಹ ಒಬ್ಬ ವ್ಯಕ್ತಿ ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯದೇ ಕಲಿಯಬೇಕಾಗತ್ತೆ. ಸೊ ಇಲ್ಲಿ ಮೂರನೇದು ಪಾರ್ಟ್ ಆ್ಯಂಡ್ ಹೋಲ್ ಮೆಥಡ್ ಏನಿದೆಯಲ್ಲ, ಇಡಿ ಮತ್ತು ಬಿಡಿ ವಿಧಾನ. ಕಲಿಯಬೇಕಾದಂತಹ ಸಂಪೂರ್ಣ ವಸ್ತುವನ್ನು ಒಂದು ಘಟಕವಾಗಿ ಪರಿಗಣಿಸಿ ಒಟ್ಟಿಗೆ ಕಲಿಯಲು ಯತ್ನಿಸುವಂತಹ ವಿಧಾನವೇ ಇಡಿ ವಿಧಾನ. ಬಿಡಿ ವಿಧಾನ ಅಂದರೆ ಕಲಿಯಬೇಕಾದಂತಹ ವಸ್ತುವನ್ನು ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿ ಒಂದೊಂದೇ ಭಾಗವನ್ನು ಕಲಿಯುವಂತಹ ವಿಧಾನವೇ ಬಿಡಿ ವಿಧಾನ. ಸೊ ಕಲಿಕೆಯಲ್ಲಿ ಕೆಲವೊಮ್ಮೆ ವಿಷಯ ವಸ್ತುವಿನ ಸ್ವರೂಪದ ಆಧಾರದ ಮೇಲೆ ಇವೆರಡನ್ನು ಕೂಡ ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸೊ ಮೀನಿಂಗ್ ಫುಲ್ ಆ್ಯಂಡ್ ರೋಟ್ ಲಿಟ್ರಿಯನ್ನು ನೋಡಿದಾಗ, ಈ ವಿಧಾನದಲ್ಲಿ ಕಲಿಯುವಂತಹ ವ್ಯಕ್ತಿ ಕಲಿಯಬೇಕಾದಂತಹ ವಿಷಯಗಳನ್ನು ಒಂದು ಅಥವಾ ಎರಡು ಬಾರಿ ಓದುತ್ತಾನೆ, ಅದನ್ನು ಕಂಠಪಾಠ ಮಾಡ್ತಾನೆ, ನಂತರ ಅದನ್ನು ಪುನಃಸ್ಮರಣೆಗೆ ತಂದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ. ಸೊ ಈ ರೀತಿ ನಡೆಯುವಂಥ ಕಲಿಕೆ ಅರ್ಥಪೂರ್ಣ ಕಲಿಕೆ ಮತ್ತು ಈ ಕಂಠಪಾಠ ಮಾಡುವಂತಹ ಕಲೆ. ಹಾಗೆಯೇ ಇಲ್ಲಿ ಸಂಯೋಜನಾ ವಿಧಾನ ಅಂದಾಗ, ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಅಸೋಸಿಯೇಷನ್, ಒಂದು ಅಂಶದ ಪುನಃಸ್ಮರಣೆ ಮತ್ತೊಂದು ಅಂಶದ ಪುನಃಸ್ಮರಣೆಗೆ ನೆರವಾಗುವಂತಹ ಪ್ರಕ್ರಿಯೆಯನ್ನು ಸಂಯೋಜನೆ ಎನ್ನುತ್ತೇವೆ. ಸೊ ನಾವು ಹಿಂದೆ ಅಧ್ಯಯನ ಮಾಡಿದ ಶಾಲೆಯಲ್ಲಿ ನೆನಪಿಗೆ ಬಂದಕೊಂಡ ಕ್ಷಣ ಶಾಲೆಯ ಹಲವಾರು ಘಟನೆಗಳು, ಸ್ನೇಹಿತರು, ಶಿಕ್ಷಕರು, ಪ್ರಾಧ್ಯಾಪಕರು ನಮ್ಮ ನೆನಪಿಗೆ ಬರ್ತಾರೆ. ಸೊ ಈ ರೀತಿ ಒಂದು ಘಟನೆಯನ್ನು ನೆನಪು ಮಾಡಿಕೊಂಡಾಗ ಇನ್ನೊಂದು ಘಟನೆ, ಇನ್ನೊಂದು ವಿಷಯ ಸ್ಮರಣೆಗೆ ಬರುವುದೇ ಸಂಯೋಜನಾ ವಿಧಾನ. ಈ ಸಂಯೋಜನಾ ವಿಧಾನದಲ್ಲಿ ಪ್ರಮುಖವಾಗಿ ಮೂರನ್ನು ನಾವು ಕಾಣ್ತೀವಿ: ಸಾಮ್ಯತೆಯ ನಿಯಮ, ಸಾಮೀಪ್ಯತೆಯ ನಿಯಮ, ಭಿನ್ನತೆಯ ನಿಯಮ. ದಟ್ ಈಸ್ ಲಾ ಆಫ್ ಎಕೋನೋಜಿನಿಟಿ, ಲಾ ಆಫ್ ಸಿಮಿಲಾರಿಟಿ ಆ್ಯಂಡ್ ಲಾ ಆಫ್ ಕಾಂಟ್ರಾಸ್ಟ್. ಸೊ ಈ ಮೂರು ವಿಧಾನಗಳ ಮೂಲಕ ನಾವು ಅನೇಕ ವಿಚಾರಗಳನ್ನು ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗೆ ಇಲ್ಲಿ ಸ್ಮರಣೆಗೆ ಸಂಬಂಧಪಟ್ಟಂತೆ ಅನೇಕ ಶಿಕ್ಷಣ ತಜ್ಞರು ತಮ್ಮದೇ ಆದಂತಹ ಕೆಲವೊಂದು ಮಾದರಿಗಳನ್ನು ಸಿದ್ಧಪಡಿಸಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಅಟ್ಕಿನ್ಸನ್ ಶಿಫ್ರನ್ ಮಾಡೆಲ್ ಆಫ್ ಇಂಫಾರ್ಮೇಶನ್ ಪ್ರೊಸೆಸಿಂಗ್, ದಿಸ್ ಇಂಫಾರ್ಮೇಶನ್ ಪ್ರೊಸೆಸಿಂಗ್ ಅಪ್ರೋಚ್ನಲ್ಲಿ ಬರುವಂಥದ್ದು. ಸೊ ಈ ಮಾಡೆಲಲ್ಲಿ ಪ್ರಮುಖವಾಗಿ ವಿ ಕ್ಯಾನ್ ಫೈಂಡ್ ತ್ರೀ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್. ದೀಸ್ ತ್ರೀ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆರ್ ಎನ್ಕೋಡಿಂಗ್, ಸ್ಟೋರೇಜ್, ರಿಟ್ರೈವಲ್. ಅಂದರೆ ಎನ್ಕೋಡಿಂಗ್, ಎನ್ಕೋಡಿಂಗ್ ಮೀನ್ಸ್ ಸಂಕೇತೀಕರಣ, ಸ್ಮೃತಿಯಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವಂತಹ ರೂಪಕ್ಕೆ ಮಾನ್ಯತೆ ನಾವು ವರ್ಗಾಂತರಿಸುವಿಕೆ ಇದು. ಎರಡನೆಯದು ಸ್ಟೋರೇಜ್, ದಾಸ್ತಾನು ಮಾಡುವಿಕೆ, ಸ್ಮೃತಿಯಲ್ಲಿ ಮಾಹಿತಿನ ಉಳಿಸಿಕೊಳ್ಳುವಿಕೆ, ಮೇಂಟೈನಿಂಗ್ ಇನ್ಫಾರ್ಮೇಶನ್ ಇನ್ ಮೆಮೊರಿ. ದೆನ್ ಥರ್ಡ್ ಒನ್ ಈಸ್ ರಿಟ್ರೈವಲ್, ದಟ್ ಈಸ್ ಬ್ರಿಂಗಿಂಗ್ ಸ್ಟೋರ್ಡ್ ಮೆಟೀರಿಯಲ್ ಟು ಮೈಂಡ್, ಜ್ಞಾಪಿಸಿಕೊಳ್ಳುವಿಕೆ, ಸಂಗ್ರಹಿಸಿಕೊಟ್ಟಂತಹ ಮಾಹಿತಿಯನ್ನು ಮನಸ್ಸಿಗೆ ತಂದುಕೊಳ್ಳುವಂತಹ ವಿಧಾನ. ಸೊ ಇದನ್ನು ಸಾಮಾನ್ಯವಾಗಿ ಅಟ್ಕಿನ್ಸನ್ ಮತ್ತು ಶಿಫ್ರಿನ್ ಅವರು ಸಿದ್ಧಪಡಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಮಾದರಿಯಲ್ಲಿ ಈ ಸ್ಮರಣೆ ಅಥವಾ ಸ್ಮೃತಿಯ ಒಂದು ಪ್ರೊಸೆಸ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ದೆನ್ ಇಲ್ಲಿ ಅಟ್ಕಿನ್ಸನ್ ಶಿಫ್ರಿನ್ ಮಾಡೆಲ್ನಲ್ಲಿ ಏನನ್ನು ಪ್ರಮುಖವಾದಂತಹ ಅಂಶವನ್ನು ಗಮನಿಸೋಕ್ಕೆ ಸಾಧ್ಯತೆ ಇದೆ. ಸೊ ದಟ್ ಈಸ್ ಈ ಸೆನ್ಸರಿ ಇನ್ಪುಟ್ ಆರ್ ವಾಟ್ ವಿ ಕಾಲ್
सेंसरी मेमोरी शॉर्ट टर्म मेमोरी लॉन्ग टर्म मेमोरी इल्लिके संबंधपट्टंते अदु याव रीति हेगे अवु मूव आगुत्ते अन्नुवुदन्न ई ओंदु मादरियल्लि नावु गमनिसबहुदु सो तदनंतर सब सिस्टम आफ् लॉन्ग टर्म मेमोरी सो ಒಂದು ದೀರ್ಘಕಾಲದ ಸ್ಮೃತಿಯಲ್ಲಿ ಎರಡು ಪ್ರಮುಖ ಉಪವ್ಯವಸ್ಥೆಗಳನ್ನು ನಾವು ಕಾಣ್ತೀವಿ ಸೊ ಇನ್ ಎ ಲಾಂಗ್ ಟರ್ಮ್ ಮೆಮೊರಿ ವಿ ಕ್ಯಾನ್ ಫೈಂಡ್ ಟೂ ಸಬ್ ಸಿಸ್ಟಮ್ಸ್ ಲಾಂಗ್ ಟರ್ಮ್ ಮೆಮೊರಿ ಇಟ್ ಕ್ಯಾನ್ ಬಿ ಡಿವೈಡೆಡ್ ಒನ್ ಈಸ್ ನಾನ್ ಡಿಕ್ಲರೇಟಿವ್ ಮೆಮೊರಿ ಇಂಪ್ಲಿಸಿಟ್ ಮೆಮೊರಿ ಆ್ಯಂಡ್ ದಿಸ್ ಒನ್ ಈಸ್ ಅನದರ್ ಒನ್ ಈಸ್ ಡಿಕ್ಲರೇಟಿವ್ ಮೆಮೊರಿ ಎಕ್ಸ್ಪ್ಲಿಸಿಟ್ ಮೆಮೊರಿ ಅಪ್ರಕಟಿತ ಸ್ಮೃತಿ ಅಥವಾ ಇದನ್ನು ಸೂಚಿತ ಸ್ಮೃತಿ ಅಂತ ಕರಿತೀವಿ ಎರಡನೇದು ಪ್ರಕಟಿತ ಸ್ಮೃತಿ ಅಥವಾ ವ್ಯಕ್ತವಾಗುವ ಸ್ಮೃತಿ ಅಂತ ಕರಿತೀವಿ ಸೊ ಇನ್ ನಾನ್ ಡಿಕ್ಲರೇಟಿವ್ ಮೆಮೊರಿ ಹಿಯರ್ ಅಗೇನ್ ವಿ ಕ್ಯಾನ್ ಸಿ ಮೋಟರ್ ಸ್ಕಿಲ್ಸ್ ಹ್ಯಾಬಿಟ್ಸ್ ಸಿಂಪಲ್ ಕ್ಲಾಸಿಕಲಿ ಕಂಡೀಷನ್ಡ್ ರೆಸ್ಪಾನ್ಸಸ್ ಅಂದರೆ ಅಪ್ರಕಟಿತ ಸ್ಮೃತಿಯಲ್ಲಿ ಗತಿ ಕೌಶಲ್ಯಗಳು ಹವ್ಯಾಸಗಳು ಸರಳ ಅಭಿಜಾತ ಅನುಬಂಧನ ಅನುಕ್ರಿಯೆಗಳನ್ನು ನಾವು ನೋಡ್ಬೋದು ಹಾಗೆಯೇ ಇನ್ ಡಿಕ್ಲರೇಟಿವ್ ಮೆಮೊರಿ ವಿ ಕ್ಯಾನ್ ಫೈಂಡ್ ಟೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ದಟ್ ಈಸ್ ಎಪಿಸೋಡಿಕ್ ಮೆಮೊರಿ ಆ್ಯಂಡ್ ಸಿಮ್ಯಾಂಟಿಕ್ ಮೆಮೊರಿ ಪ್ರಾಸಂಗಿಕ ಸ್ಮೃತಿ ಮತ್ತು ಶಬ್ದಾರ್ಥ ಸ್ಮೃತಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ದೀರ್ಘಕಾಲದ ಸ್ಮೃತಿಯಲ್ಲಿ ನಾವು ಎರಡು ಪ್ರಮುಖವಾದಂತಹ ಉಪವ್ಯವಸ್ಥೆಗಳನ್ನು ಮತ್ತು ಅದರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಸೊ ಟೋಟಲಿ ಕಲಿಕೆಯಲ್ಲಿ ಸ್ಮೃತಿಗೆ ವಿಶೇಷವಾದಂತಹ ಮಹತ್ವವಿದ್ದು ತರಗತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಈ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡಿಕೊಂಡಾಗ ಕಲಿಕೆ ಉತ್ತಮವಾದಂತಹ ರೀತಿಯಲ್ಲಿ ಆಗತ್ತೆ ಧಾರಣೆ ಉತ್ತಮವಾದಂತಹ ರೀತಿಯಲ್ಲಿ ಆಗತ್ತೆ ಹಾಗೆ ಪುನಃಸ್ಮರಣೆ ಉತ್ತಮವಾದಂತಹ ರೀತಿಯಲ್ಲಿ ಆಗತ್ತೆ ಯಾವ ವಿದ್ಯಾರ್ಥಿಗೆ ಉತ್ತಮವಾದಂತಹ ಒಂದು ಸ್ಮೃತಿ ಅಥವಾ ಮೆಮೊರಿ ಪವರ್ ಇರುತ್ತೆ ಅಂತಹ ವಿದ್ಯಾರ್ಥಿ ಕಲಿಕೆಯಲ್ಲಿ ಶೈಕ್ಷಣಿಕವಾಗಿ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ಇಲ್ಲಿ ವಿದ್ಯಾರ್ಥಿಗಳ ಒಂದು ಮೆಮೊರಿಯನ್ನು ಅಥವಾ ಈ ಸ್ಮೃತಿಯನ್ನು ಅಥವಾ ಧಾರಣೆಯನ್ನು ಸುಧಾರಿಸಬೇಕಾದ್ರೆ ಶಿಕ್ಷಕ ಏನು ಮಾಡಬೇಕು ಪ್ರತಿಯೊಬ್ಬ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳ ಒಂದು ಸ್ಮೃತಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಜೊತೆಗೆ ವಿದ್ಯಾರ್ಥಿಗಳು ಕೂಡ ತಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕೆಲವೊಂದು ತಂತ್ರಗಳನ್ನು ಅನುಸರಿಸಬೇಕಾಗಿದೆ ಹಾಗಾದರೆ ಆ ತಂತ್ರಗಳು ಯಾವು ಅನ್ನೋದನ್ನು ನಾವು ಈಗ ನೋಡೋಣ ಸೊ ದೇರ್ ಆರ್ ಸರ್ಟನ್ ಟೆಕ್ನಿಕ್ಸ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಮೆಮೊರಿ ಸೊ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಶುಡ್ ಫಾಲೋ ದೀಸ್ ಟೆಕ್ನಿಕ್ಸ್ ಸೊ ದಟ್ ದೇರ್ ಮೆಮೊರಿ ಪವರ್ ಕೆನ್ ಬಿ ಇಂಪ್ರೂವ್ಡ್ ಸೊ ವಿಚ್ ಆರ್ ದೀಸ್ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಫಸ್ಟ್ ಆಫ್ ಆಲ್ ಮೀನಿಂಗ್ಫುಲ್ ಲರ್ನಿಂಗ್ ಅರ್ಥಪೂರ್ಣವಾದಂತಹ ಕಲಿಕೆ ಇದ್ದರೆ ಅಲ್ಲಿ ಉತ್ತಮವಾದಂತಹ ಒಂದು ಸ್ಮೃತಿ ಇರುತ್ತೆ ದೆನ್ ಸೆಕೆಂಡ್ಲಿ ಮೀನಿಂಗ್ಫುಲ್ನೆಸ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ಅ ಸಬ್ಜೆಕ್ಟ್ ಮ್ಯಾಟರ್ ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಮತ್ತು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ವಿಷಯವಸ್ತುವನ್ನು ಸಂಘಟನೆ ಮಾಡಿದಾಗ ಆ ಸಂಘಟನೆ ಆದಂತಹ ವಿಷಯವಸ್ತುವನ್ನು ಕಲಿತಾಗ ಉತ್ತಮವಾದಂತಹ ರೀತಿಯಲ್ಲಿ ಸ್ಮೃತಿ ಇರುತ್ತೆ ದೆನ್ ಯೂಸ್ ಆಫ್ ಮೆನೋಮಿಕ್ಸ್ ಸೊ ಉತ್ತಮವಾದಂತಹ ಕೆಲವೊಂದು ತಂತ್ರಗಳನ್ನು ನಾವು ಬಳಕೆ ಮಾಡಿಕೊಂಡಾಗ ಅಲ್ಲಿಯೂ ಕೂಡ ಉತ್ತಮವಾದಂಥ ಸ್ಮೃತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಸೊ ಯೂಸ್ ಆಫ್ ಮೆನೋಮಿಕ್ಸ್ ಇನ್ ಸೆನ್ಸ್ ಹಿಯರ್ ದೇರ್ ಆರ್ ಸೋ ಮೆನಿ ಮೆಥಡ್ ಸಚ್ ಆಸ್ ರೇಮ್ ದ ಫಸ್ಟ್ ಲೆಟರ್ ಟೆಕ್ನಿಕ್ ಮೊದಲನೇ ಅಕ್ಷರವನ್ನು ಸ್ಮರಿಕೊಂಡು ಆ ಒಂದು ಪದವನ್ನು ಅಕ್ಷರವನ್ನು ಅಥವಾ ವಾಕ್ಯವನ್ನು ನೆನಪು ಮಾಡಿಕೊಳ್ಳುವಂಥದ್ದು ದ ಮೆಥಡ್ ಆಫ್ ಲೂಸಿ ದಟ್ ಇಸ್ ಅನದರ್ ಟೆಕ್ನಿಕ್ ದ ಪಿಗ್ ವರ್ಡ್ ಸಿಸ್ಟಮ್ ದೆನ್ ಮೆಥಡ್ ಆಫ್ ಪಿ ಕ್ಯೂ ಆರ್ ಎಸ್ ಟಿ ದಿಸ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಮೆಥಡ್ ಇನ್ ಆರ್ಡರ್ ಟು ಇಂಪ್ರೂವ್ ಅವರ್ ಮೆಮೊರಿ ಪಿ ಕ್ಯೂ ಆರ್ ಎಸ್ ಟಿ ಟೆಕ್ನಿಕ್ ಅಂದರೆ ಪ್ರಿವ್ಯೂ ಕ್ವಶನ್ ರೀಡ್ ಸೆಲ್ಫ್ ರೆಸಿಟೇಷನ್ ಟೆಸ್ಟ್ ಐ ರಿಪೀಟ್ ಪ್ರಿವ್ಯೂ ಕ್ವಶನ್ ರೀಡ್ ಸೆಲ್ಫ್ ರೆಸಿಟೇಷನ್ ಆ್ಯಂಡ್ ಟೆಸ್ಟ್ ಟೆಕ್ನಿಕ್ ಸೊ ಈ ಒಂದು ಟೆಕ್ನಿಕ್ ಯೂಸ್ ಮಾಡಿ ನಮ್ಮ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡ್ಕೋಬಹುದು ದೆನ್ ರಿಪಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್ ಪುನಃಸ್ಮರಣೆ ಮಾಡಿಕೊಳ್ಳುವಂಥದ್ದು ಪುನರಾವರ್ತನೆ ಮಾಡಿಕೊಳ್ಳುವಂಥದ್ದು ಅಭ್ಯಾಸ ಮಾಡುವಂಥದ್ದು ಆ ಮೂಲಕವೂ ಕೂಡ ನಮ್ಮ ಒಂದು ಮೆಮೊರಿ ಪವರನ್ನು ಇಂಪ್ರೂವ್ ಮಾಡ್ಕೋಬಹುದು ದೆನ್ ವಿಲ್ ಟು ಲರ್ನ್ ಕಲಿಯುವಂತಹ ಒಂದು ಹಂಬಲ ಆಸಕ್ತಿ ಅದಿರಬೇಕಾಗತ್ತೆ ದೆನ್ ಇಂಟ್ರೆಸ್ಟ್ ಆ್ಯಂಡ್ ಅಟೆನ್ಷನ್ ಸೊ ದೇರ್ ಈಸ್ ಎ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಟ್ರೆಸ್ಟ್ ಅಟೆನ್ಷನ್ ಆ್ಯಂಡ್ ಮೆಮೊರಿ ಕಲಿಕೆಯಲ್ಲಿ ಆಸಕ್ತಿ ಇದ್ದರೆ ಕಲಿಕೆಯಲ್ಲಿ ಅವಧಾನವನ್ನು ನಾವು ಅಲ್ಲಿ ಕೇಂದ್ರೀಕರಿಸಿದಾಗ ಉತ್ತಮವಾದಂತಹ ಒಂದು ಕಲಿಕೆ ಆಗುತ್ತೆ ಆ ಮೂಲಕ ಉತ್ತಮವಾದಂತಹ ಸ್ಮರಣೆ ಸ್ಮೃತಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ದೇರ್ ಯೂಸಿಂಗ್ ಎವಿಎಡ್ಸ್ ಸೊ ತರಗತಿಯಲ್ಲಿ ಶಿಕ್ಷಕ ಬೋಧನೆ ಮಾಡಬೇಕಾದರೆ ಅಲ್ಲಿ ಸೂಕ್ತವಾದಂತಹ ಬೋಧನೋಪಕರಣಗಳನ್ನು ಬಳಕೆ ಮಾಡಿಕೊಂಡಾಗ ಅಲ್ಲಿಯೂ ಕೂಡ ಸ್ಮೃತಿ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ
ದೆನ್ ಕಾರಿಲೇಷನ್ ಸಹ ಸಂಬಂಧವನ್ನು ಕೊಡೋದ್ರ ಮೂಲಕ ಕಲಿಯುವಂಥದ್ದು ಮತ್ತು ಬೋಧನೆ ಮಾಡುವಂಥದ್ದು. ದೆನ್ ಲರ್ನಿಂಗ್ ಹ್ಯಾಬಿಟ್ ಉತ್ತಮವಾದಂತಹ ಕಲಿಕೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ನಾವು ನಮ್ಮ ಒಂದು ಸ್ಮೃತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ದೆನ್ ಡಿಸ್ಕಷನ್, ಸೊ ಡಿಸ್ಕಷನ್ ವಿತ್ ದ ಫ್ರೆಂಡ್ಸ್, ಸೊ ಹ್ಯಾವಿಂಗ್ ಗುಡ್ ಡಿಸ್ಕಷನ್ ವಿತ್ ದ ಫ್ರೆಂಡ್ಸ್, ಸೊ ದಟ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಟು ಇನ್ ಆರ್ಡರ್ ಟು ಇಂಪ್ರೂವ್ ಅವರ್ ಮೆಮೊರಿ. ಸೊ ದೀಸ್ ಆರ್ ದ ಸಮ್ ಆಫ್ ದಿ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಆಫ್ ಇಂಪ್ರೂವಿಂಗ್ ಮೆಮೊರಿ. ಸೊ ವಿದ್ಯಾರ್ಥಿಗಳೇ, ನಮ್ಮ ಒಂದು ಸ್ಮೃತಿಯನ್ನು ವೃದ್ಧಿಸಲಿಕ್ಕೆ ಈ ಎಲ್ಲ ತಂತ್ರಗಳನ್ನು ಬಳಸಿಕೊಂಡಾಗ ಮಾತ್ರ ಸ್ಮೃತಿ ಉತ್ತಮವಾದಂಥ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯವಾಗುತ್ತೆ, ಸುಧಾರಣೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇನ್ ಆರ್ಡರ್ ಟು ಇಂಪ್ರೂವ್ ಮೆಮೊರಿ ಅವರ್ learning habit, study habit also plays very important role. So we as a student should have good study habits and accordingly we can improve our memory power. So as I told you, memory power or memory plays very important role in our daily life. So in a student life also, our memory is the storehouse of everything what we know. So in this connection, each and every individual is supposed to have good memory. So in teaching learning process also, learning or teaching or whatever study habits almost all depending upon our memory. That's why it is advisable to have good memory power. Thank you.